ನಮಸ್ತೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಓಕೆ ಇವತ್ತಿನ ಟಾಪಿಕ್ಕು ಎಮ್ಶನ್ ಕಂಪ್ನಿ ಅಂದ್ರೇನು ಅವುಗಳಿಂದ ಏನು ಉಪಯೋಗ ಇಂಡಿಯಾದಲ್ಲಿ ಎಮ್ ಶನ್ ಕಂಪ್ನಿ ಯಾವಿವೆ ಹಾಗೆ ಫಾರಿನ್ನಲ್ಲಿ ಎಮ್ಶೆನ್ ಕಂಪ್ನಿ ಯಾವಿವೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಓಕೆ ಫಸ್ಟ್ ಎಮ್ಶನ್ ಕಂಪ್ನಿ ಅಂತಂದರೆ ಮಲ್ಟಿ ಚಾನಲ್ ನೆಟ್ವರ್ಕ್ ಅಂತೇಳಿ ಯೂಟ್ಯೂಬ್ ಕೂಡ ಎಮ್ ಕಂಪ್ನಿಯಾಗಿ ಕೂಡ ವರ್ಕ್ ಮಾಡುತ್ತೆ ಈ ಎಮ್ಶನ್ ಕಂಪ್ನಿಗಳು ಯಾವ ಥರ ವರ್ಕ್ ಮಾಡ್ತವಪ್ಪ ಅಂತಂದರೆ ಈ ಬ್ರೋಕರ್ ವರ್ಕ್ ಮಾಡ್ತಾರಲ್ವ ರೈತರು ಮತ್ತು ಮಾರಾಟಗಾರರು ಯಾರು ಇರ್ತಾರೆ ಅವ್ರ ಮಧ್ಯದಲ್ಲಿ ಒಬ್ಬ ದಲಾಳಿ ಬರ್ತಾನಲ್ವಾ ಅವ್ರಿಗಿಷ್ಟು ಇವ್ರಿಗಿಷ್ಟು ಅಂತ ಹೇಳ್ಬಿಟ್ಟು ಕೊಂಡ್ಕೊಂಬಿಟ್ಟು ಇನ್ನೊಬ್ಬರಿಗೆ ಮಾರ್ತಾನಲ್ವ ಆ ಥರ ಈ ಎಮ್ ಸಿ ಎನ್ ಕಂಪ್ನಿಗಳು ವರ್ಕ್ ಮಾಡ್ತೇವೆ ಅವನು ಹೇಗೆ ಸ್ವಲ್ಪ ಕಮಿಷನ್ ತೊಗೊತಾನೆ ಅದೇ ಥರ ಇವು ಕೂಡ ಕಮಿಷನ್ ತೊಗೊಳ್ತೇವೆ ಓಕೆ ಯೂಟ್ಯೂಬ್ ಕೂಡ ಎಮ್ ಸಿ ಎನ್ ಕಂಪ್ನಿಯಾಗಿ ವರ್ಕ್ ಮಾಡುತ್ತೆ ಯೂಟ್ಯೂಬ್ ಏನು ಮಾಡುತ್ತೆ ಫೇಮಸ್ಸಾಗಿರುವಂಥ ಚಾನಲ್ಗಳಿಗೆ ಹಾಕಿಬಿಟ್ಟು ಮಾತಾಡ್ಕೊಳ್ಳುತ್ತೆ ನಮ್ಮ ಎಮ್ ಸಿ ಎನ್ ಕಂಪ್ನಿಗೆ ನಮ್ಮ ಚಾನಲ್ಗೆ ಡೈಯಪ್ ಆಗಿ ನಾವೇ ನಿಮಗೆ ಪ್ರಮೋಟ್ ಮಾಡ್ತೀವಿ ಹೇಳ್ಬಿಟ್ಟು ಅದಕ್ಕೊಂದು ಮೇಲಾಗುತ್ತೆ ಆವಾಗ ಫೇಮಸ್ ಆಗಿರೋಂಥ ಚಾನೆಲ್ಸ್ ಏನಿರ್ತವೆ ಯೂಟ್ಯೂಬ್ನಲ್ಲಿ ಎಮ್ಸೆನ್ ಕಂಪ್ನಿಗೆ ಟೈಅಪ್ ಆಗ್ತವೆ ಆವಾಗ ಯೂಟ್ಯೂಬ್ ಏನು ಮಾಡುತ್ತೆ ಟೈಅಪ್ ಆಗಿರೋ ಯೂಟ್ಯೂಬ್ ಚಾನಲ್ಗಳಿಗೆ ಟ್ಯಾಕ್ಸ್ ಹಾಕೋದು ಡಿಸ್ಕ್ರಿಪ್ಷನ್ ಬರೆಯೋದು ಎಸ್ ಸಿ ಒ ಅಂತಂದರೆ ಸರ್ಚ್ ಇಂಜನ್ನ ಜಾಸ್ತಿ ಮಾಡೋದು ಮತ್ತು ಚಾನಲ್ಗಳನ್ನ ಪ್ರಮೋಟ್ ಮಾಡೋದು ಹಾಗೆ ಫೇಮಸ್ ಆಗಿರೋ ಚಾನಲ್ಗಳಿಗೆ ನಮ್ಮ ಚಾನಲನ್ನು ಟೈ ಟೈಅಪ್ ಮಾಡೋದು ಕೊಲಬ್ರೇಟ್ ಮಾಡೋದು ಈ ಥರ ಕೆಲಸಗಳ್ನ ಈ ಎಂ ಸಿ ಎನ್ ಕಂಪನಿ ಮಾಡುತ್ತೆ ಹಾಗೇ ಎಮ್ ಸಿ ಎನ್ ಕಂಪ್ನಿಗಳಿಂದ ನಮಗೆ ತುಂಬ ಸಪೋರ್ಟ್ ಕೂಡ ಆಗುತ್ತೆ ರೆವಿನ್ಯೂ ಕೂಡ ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಅವರು ಒಂದು ಸ್ವಲ್ಪ ಕಮಿಷನ್ ಇಟ್ಕೊಂಡು ನಮಗೂ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಓಕೆ ಫಾರಿನ್ ಎಂ ಸಿ ಎನ್ ಕಂಪ್ನಿಗಳು ಯಾವಪ್ಪ ಅಂತಂದರೆ ಫುಲ್ ಸ್ಕ್ರೀನ್ ಫ್ರೀಡಮ್ ಮೆಷಿನಮಾ ಎಮ್ ಜಿ ಎನ್ ಟಿ ಜಿ ಎನ್ ಈ ಥರ ಬೇಜಾನಿವೆ ಇವು ಪ್ರಮುಖವಾದವು ಇಂಡಿಯಾದ ಫೇಮಸ್ ಎಮ್ ಸಿ ಎನ್ ಕಂಪ್ನಿಗಳು ಯಾವಪ್ಪ ಅಂತಂದರೆ ಮಾಂಕ್ಸ್ ಐ ಡ್ರೀಮ್ ಮೀಡಿಯಾ ತೆಲುಗುವನ್ ವಾಕ್ ಡೌಟ್ ಮೀಡಿಯಾ ಹಾಗೆ ಟಮಾಡಾ ಮೀಡಿಯಾ ಇವು ಇಂಡಿಯಾದ ಪ್ರಮುಖವಾದ ಎಂಸಿಎನ್ ಕಂಪ್ನಿಗಳು ಈ ಎಂ ಸಿಎನ್ ಕಂಪನಿಗಳಿಗೆ ನಾವು ಯಾವಾಗ ಟೈಅಪ್ ಆಗ್ತೀವಿ ಆವಾಗ ಏರ್ ಸೆನ್ಸು ಯೂಟ್ಯೂಬಿಂದ ಬರಲ್ಲ ಈ ಎಮ್ ಶಿ ಎನ್ ಕಂಪ್ನಿಗಳಿಂದನೇ ಬರುತ್ತೆ ಯಾಕಂದರೆ ನಾವು ಯಾವಾಗ ಈ ಎಂಸಿಎನ್ ಕಂಪ್ನಿಗಳಿಗೆ ಟೈಯಪ್ ಆಗಿರ್ತೀವಿ ಅದು ಆಟೋಮೆಟಿಕ್ಕಾಗಿ ಆ್ಯಡ್ಸೆನ್ಸು ಎಂ ಶಾನ್ ಕಂಪ್ನಿಗೆ ಹೋಗುತ್ತೆ ಅವ್ರ ಕಡೆಯಿಂದ ಸ್ವಲ್ಪ ಕಮಿಷನ್ನು ಎಷ್ಟೋ ತಗೊಂಡು ನಮಗೆ ಡೈರೆಕ್ಟಾಗಿ ಅಕೌಂಟಿಗೆ ಬಂದು ಬೀಳುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಎಮ್ ಸಿ ಎನ್ ಕಂಪ್ನಿಗಳಿಗೆ ನಾವು ಯಾವಾಗ ಟೈಅಪ್ ಆಗಿಬಿಡ್ತೀವಿ ನಾವು ಮಧ್ಯದಲ್ಲಿ ಹೊರಗೆ ಬರೋಕ್ಕಾಗಲ್ಲ ಯಾಕಂದರೆ ನಾವು ಒಂದು ವರ್ಷ ಅಥವಾ ಎರಡು ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆ ಎಮ್ ಸಿ ಎನ್ ಕಂಪ್ನಿಗಳಿಗೆ ಟೈಅಪ್ ಆಗಿಬಿಟ್ಟಿರ್ತೀವಿ ಅವರೆಲ್ಲ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಓಕೆ ಒಂದು ವರ್ಷ ಅಥವಾ ಎರಡು ವರ್ಷ ಕಾಂಟ್ರ್ಯಾಕ್ಟ್ ಆದಮೇಲೆ ನಾವು ಆ ಕಂಪನಿಗೆ ಯಾವ ಕಂಪ್ನಿ ಜಾಯಿನ್ ಆಗುತ್ತೋ ಆ ಕಂಪ್ನಿಗೆ ಒಂದು ಮೇಲ್ ಕಳಿಸಿ ನಾವು ಅನ್ಲಿಂಕ್ ಆಗ್ತೀವಿ ನಿಮ್ಮ ಕಂಪ್ನಿಯಿಂದ ನಾವು ಹೊರಗೆ ಬರ್ತೀವಿ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಹಾಕಿಬಿಟ್ಟು ವಾಪಸ್ ಬರ್ಬೋದು ಹಾಗೆ ಹುಷಾರಾಗಿರಿ ಯಾವುದೋ ಒಂದು ಕಂಪ್ನಿ ಬಂದುಬಿಟ್ಟು ನಮ್ಮ ಕಂಪ್ನಿಗೆ ಟೈಅಪ್ ಆಗಿ ನಿಮ್ಮ ಚಾನೆಲ್ನ ನಮ್ಮ ಕಂಪ್ನಿ ಟೈಅಪ್ ಮಾಡಿ ಅಂಥೇಳ್ಬಿಟ್ಟು ಮೆಸೇಜು ಅಥವಾ ಇಮೇಲ್ ಬಂದರೆ ಟಕ್ ಅಂತ ಟೈಅಪ್ ಆಗಿಬಿಡಿ ಆ ಕಂಪ್ನಿ ರೂಲ್ಸು ರೆಗ್ಯುಲೇಷನ್ನು ಅದು ಯಾವ ಕಂಪ್ನಿ ಅದು ಯಾವ ಥರ ಇದೆ ಅದು ಒರಿಜಿನಲ್ ಆ ಅಂತ ಅಂತೇಳ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಬೇಕಾದರೆ ಟೈಅಪ್ ಆಗಿ ನನ್ನ ಪ್ರಕಾರ ಟೈಅಪ್ ಆಗೋಕ್ಕಿಂತ ನೀವೇ ಓನ್ ಆಗಿ ಚಾನೆಲ್ನ ಗ್ರೋತ್ ಮಾಡಿದರೆ ಅದನ್ನು ಬೆಳೆಸಿದ್ರೆ ನಿಮಗೆ ಡೈರೆಕ್ಟಾಗಿ ದುಡ್ಡು ಬರುತ್ತೆ ಈ ಎಂಸನ್ ಕಂಪ್ನಿಗಳಿಂದ ಉಪಯೋಗ ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ಯಾವುದಾದ್ರು ಒಂದು ವೀಡಿಯೋನ ಹಾಕಿದರೆ ಆ ವೀಡಿಯೋನ ಅವರು ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಹಾಗೆ ಎಸ್ ಸಿ ಓನ ಜಾಸ್ತಿ ಮಾಡ್ತಾರೆ ಎಸ್ ಇ ಓ ಅಂತಂದರೆ ಸರ್ಚ್ ಇಂಜಿನ್ ಆಪ್ಟಮೈಝೇಷನ್ ಅಂತ ನಾವು ಸರ್ಚ್ ಮಾಡ್ತೇವಲ್ವ ಯೂಟ್ಯೂಬಲ್ಲಿ ಏನು ಬೇಕೋ ಅದು ಅದನ್ನು ಎಸ್ ಸಿ ಓ ಅಂತೇಳಿ ಕರಿತೀವಿ ಓಕೆ ಅದನ್ನು ಆ ಕಂಪ್ನಿಗಳು ಜಾಸ್ತಿ ಮಾಡ್ತವೆ ಹಾಗೆ ಟ್ಯಾಕ್ಸ್ ಹಾಕ್ತೇವೆ ಆಮೇಲೆ ಟೈಟಲ್ ಕೊಡ್ತವೆ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತವೆ ನಿಮ್ಮ ಚಾನಲ್ ಪ್ರಮೋಟ್ ಆದಮೇಲೆ ನಿಮ್ಮ ಯೂಸ್ನ ಕೂಡ ಜಾಸ್ತಿ ಮಾಡಿಸ್ತೇವೆ ಓಕೆ ಕೆಲವೊಂದು ಎಂ ಸಿ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ ನಿಮ್ಮ ಚಾನೆಲ್ನ ಬೆಳೆಸಿದ ಮೇಲೆ ನಿಮ್ಮ ಚಾನಲ್ ಗ್ರೋ ಆದಮೇಲೆ ನೀವು ಹೊರಗಡೆ ಬರ್ತೀವಿ ಅಂತಂದರೆ ಅವು ಎದುರಿಸ್ತವೆ ಬೆದರಿಸ್ತೇವೆ ಅದಕ್ಕೆ ನೀವು ಹುಷಾರಾಗಿರಿ ಈ ಎಮ್ ಸಿ ಎನ್ ಕಂಪ್ನಿಗಳಿಗೆ ಟೈಅಪ್ ಆಗಬೇಕು ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಎರಡು ಮೂರು ಸಲ ಯೋಚನೆ ಮಾಡಿಬಿಟ್ಟು ಆಗಿ ಓಕೆ ಆದ್ದರಿಂದ ನೀವು ಯಾವುದಾದ್ರೂ ಎಂಸಿ ಎನ್ ಕಂಪ್ನಿಗಳಿಗೆ ಜಾಯ್ನ್ ಆಗಬೇಕು ಅಂತಂದರೆ ಯಾವ ಎಮ್ ಸಿಎನ್ ಕಂಪ್ನಿಗಳು ಬೆಸ್ಟು ಯಾವ ಎಮ್ ಸಿಎನ್ ಕಂಪ್ನಿಗಳಿಗೆ ಯಾವ ಥರ ಜಾಯ್ನ್ ಆಗಬೇಕು ಯಾವ್ಯಾವ ಚಾನಲ್ಗಳಿಗೆ ಯಾವ ರೂಲ್ಸ್ ಇರುತ್ತೆ ಚಿಕ್ಕ ಚಾನಲ್ಗಳಿಗೆ ಯಾವ ಥರ ರೂಲ್ಸ್ ಇರುತ್ತೆ ದೊಡ್ಡ ಚಾನಲ್ಗಳಿಗೆ ಯಾವ ಥರ ರೂಲ್ಸ್ ಇರುತ್ತೆ ಎಷ್ಟು ವ್ಯೂಸ್ ಇರಬೇಕು ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು ಈ ಥರ ಎಲ್ಲ ವಿಷಯಗಳಿಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಒಂದೇ ಮಾತ್ರಂ ಜೈ ಹಿಂದ್ ಧನ್ಯವಾದಗಳು ಶುಭದಿನ